ದಸರಾ ಮಹೋತ್ಸವ 2022 ಇವತ್ತು ನಾವು ಮೊದಲನೇ ತಂಡದ ಆನೆಗಳು ಹಾಗೂ ಎರಡನೇ ತಂಡದ ಆನೆಗಳು ಎರಡೂ ಸೇರಿ ಒಟ್ಟಾರೆ 14 ಆನೆಗಳಿಗೂ ಈಗ ನಾವು ತೂಕ ಮಾಡಿದ್ದೀವಿ. ಈಗ ಎರಡನೇ ತಂಡ ಆನೆಗಳನ್ನು ಫಸ್ಟ್ ಎಷ್ಟು ತೂಕದೆ ಅಂತ ಹೇಳಿ ಫಸ್ಟ್ ನಾನು ಹೇಳ್ತೀನಿ, ಆಮೇಲೆ ಮೊದಲನೇ ತಂಡದ ಆನೆಗಳು ಎಷ್ಟು ವೆಯ್ಟ್ ಗೈನ್ ಆಗಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಈಗ ಎರಡನೇ ತಂಡದಲ್ಲಿ 5 ಆನೆಗಳು ಬಂದಿದೆ, ಅದರಲ್ಲಿ ಶ್ರೀರಾಮ 4475 ಕೆಜಿ ಇದ್ದಾನೆ, ಪಾರ್ಥಸಾರಥಿ 3445 ಕೆಜಿ ಇದ್ದಾನೆ, ಗೋಪಿ 4670 ಕೆಜಿ ಇದ್ದಾನೆ, ಸುಗ್ರೀವ 4775 ಕೆಜಿ ಇದ್ದಾನೆ, ದೆನ್ ವಿಜಯ 2760 ಕೆಜಿ. ಇದು ಇನಿಷಿಯಲ್ ತೂಕ. ಈಗ ಗಂಡಾಣೆಗಳು ನೋಡಿದ್ರೆ ಮ್ಯಾಕ್ಸಿಮಮ್ ಎಲ್ಲ 4500 ಕೆಜಿ ಇದೆ. ಪಾರ್ಥಸಾರಥಿ 3445 ಅಂತ ಹೇಳಿದ್ರೆ ಅವನು ಈಗ 18 ವಯಸ್ಸು ಹುಡುಗ ಆಗ್ತಿಲ್ಲ, ನಮ್ಮ ಟೀಮಲ್ಲಿಯೇ ಇರುವ ಒಂದು ಯಂಗೆಸ್ಟ್ ಒಂದು ಎಲಿಫೆಂಟ್ ಅದು. ಸೊ ಅದು 3445 ಕೆಜಿ ವೆಯ್ಟ್ ಇದೆ. ಇದು ಎರಡನೇ ತಂಡದ ಆನೆಗಳ ವಿವರ. ಈಗ ಮೊದಲನೇ ತಂಡದ ಆನೆಗಳ ವಿವರ ನಾನು ಹೇಳ್ತೀನಿ. ಅರ್ಜುನ ಮೊದಲನೇ ಬಾರಿ ಮಾಡುವಾಗ 5775 ಕೆಜಿ ಇದ್ದ, ಈಗ 5950 ಕೆಜಿ, ಅಂದರೆ ಒಂದು 175 ಕೆಜಿ ತೂಕ ಜಾಸ್ತಿ ಆಗಿದ್ದಾನೆ. ದೆನ್ ಅಭಿಮನ್ಯು ಮೊದಲನೇ ತೂಕ ಮಾಡುವಾಗ ಫಸ್ಟ್ ಟೈಮ್ ಮಾಡುವಾಗ 4770 ಕೆಜಿ ಇದ್ದ, ಈಗ 5000 ಕೆಜಿ, ಹಂಗಾದರೆ 230 ಕೆಜಿ ಜಾಸ್ತಿ ಆಗಿದ್ದಾನೆ. ಒಂದು 30 ದಿನಗಳಾಯಿತು ಇಲ್ಲಿ ಬಂದು, 30 ದಿನದಲ್ಲಿ 130 ಕೆಜಿ ವೆಯ್ಟ್ ಗೈನ್ ಮಾಡಿದ್ದಾನೆ. ದೆನ್ ಗೋಪಾಲಸ್ವಾಮಿ ಫಸ್ಟ್ ಟೈಮ್ ಮಾಡುವಾಗ 5140 ಕೆಜಿ ಇತ್ತು, ಈಗ 5460 ಕೆಜಿ, ಅಂದರೆ 320 ಕೆಜಿ ತೂಕ ಮಾಡಿದ್ದಾನೆ. ದೆನ್ ಮಹೇಂದ್ರ ಮೊದಲನೇ ಬಾರಿ ಮಾಡುವಾಗ 4250 ಕೆಜಿ ಇತ್ತು, ಈಗ 4450 ಕೆಜಿ, ಅಂದರೆ 200 ಕೆಜಿ ತೂಕ ಜಾಸ್ತಿ ಆಗಿದೆ. ದೆನ್ ಭೀಮಾ ನೋಡಿದ್ರೆ ಫಸ್ಟ್ ನಾವು ವೆಯ್ಟ್ ಮಾಡುವಾಗ 3920 ಕೆಜಿ ಇತ್ತು, ಈಗ 4345 ಕೆಜಿ, ಅಂದರೆ 425 ಕೆಜಿ ತೂಕ ಜಾಸ್ತಿ ಆಗಿದ್ದಾನೆ. ಆ್ಯಕ್ಚುಲಾಗಿ ಭೀಮಾ ಈಗ ಫಸ್ಟ್ ಟೈಮರ್ ಅಂತ ಹೇಳಬೇಕು. ಈಗ 22 ವಯಸ್ಸು ನಮ್ಮ ಕ್ಯಾಂಪಲ್ಲಿ ಇರುವ ಒಂದು ಆನೆ, ಲಾಸ್ಟ್ ಟೈಮ್ 3920 ಕೆಜಿ ಇತ್ತು, ಈಗ 4425 ಕೆಜಿ ತೂಕ ಆಗಿದ್ದಾನೆ ಅಂತ ಹೇಳಿದರೆ ನಿಜವಾಗಿ ಅದು ಒಂದು ಸಂತೋಷ ಪಡಬೇಕಾಗಿರೋ ಒಂದು ವಿಷಯ. ಯಾಕೆಂದರೆ ಅವನಿಗೆ ಸ್ವಲ್ಪ ಕಾಡಾಣೆ ಹೊಡೆದು ಒಂದು 2018 ಒಂದು ಮೇಜರ್ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಇತ್ತು, ಡೈಜೆಷನ್ ಪ್ರಾಬ್ಲಮ್ ಇತ್ತು. ಇಲ್ಲಿ ಬಂದು ಒಂದು 4000 ಕೆಜಿ ತೂಕ ಜಾಸ್ತಿ ಆಗಿ ಚೆನ್ನಾಗಿ ಆ್ಯಕ್ಚುಲಾಗಿ ಡೈಜೆಷನ್ ಆಗ್ತಾ ಇದೆ ಅಂತ ಹೇಳಿದರೆ ನಿಜವಾಗಿ ಅದು ಒಂದು ಸಂತೋಷ ಪಡುವಂಥ ಒಂದು ವಿಚಾರ. ಸೊ ಇಷ್ಟ ಆಗಿದೆ. ದೆನ್ ಹೆಣ್ಣಾಣೆಗಳು ನೋಡಿದ್ರೆ ಕಾವೇರಿ 3105 ಕೆಜಿ ಇತ್ತು ಫಸ್ಟ್ ಟೈಮ್ ಮಾಡುವಾಗ, ಈಗ 3245 ಕೆಜಿ ಆಗಿದೆ. ದೆನ್ ಚೈತ್ರ 3050 ಕೆಜಿ ಇತ್ತು, ಈಗ 3235 ಕೆಜಿ ಆಗಿದೆ. ಲಕ್ಷ್ಮಿ 2920 ಇತ್ತು, ಈಗ 3150 ಕೆಜಿ ಆಗಿದೆ. ಸೊ ಮೊದಲನೇ ಬ್ಯಾಚಲ್ಲಿ ನಾವು ಏನು ನಾವು ಮಾಡಿದ್ದೀವಿ ಅದಕ್ಕಿಂತ 200-425 ಕೆಜಿ ತನಕ ವೆಯ್ಟ್ ವೇರಿಯೇಷನ್ ಆಗಿದೆ. ನಾನು ಮೊದಲೇ ಹೇಳಿರೋ ಹತ್ರ ಒಂದೊಂದು ಆಣೆಗೆ ಒಂದೊಂದು ಇಂಟೇಕ್ ಇದೆ, ಅದು ಕೆಪಾಸಿಟಿಗೆ ತಕ್ಕಂಗೆ ನಾವು ಕೊಡಬೇಕು. ಅದು ತಿಂತಾ ಇದೆ ಅಂತ ಹೇಳಿ ನಾವು ತಿನ್ಸೋಕ್ಕೆ ಬರುವುದಿಲ್ಲ. ಅದು ಎಷ್ಟು ಡೈಜೆಷನ್ ಆಗುತ್ತೋ, ಎಷ್ಟು ಪೆರ್ಫಾರ್ಮ್ ಮಾಡ್ತಾ ಇದೋ ಅದಕ್ಕೆ ತಕ್ಕದಂಗೆ ನಾವು ಊಟ ಕೊಡ್ತಾ ಇದ್ದೀವಿ. ಬಟ್ ಈಗ ಈ ಟ್ರೆಂಡ್ ನೋಡಿದ್ರೆ ಒಂದು ತಿಂಗಳಲ್ಲಿ ಒಂದು 200-400 ಕೆಜಿ ವೇರಿಯೇಷನ್ ಇರುವುದು ನಿಜವಾಗಿ ಒಂದು ಖುಷಿ ಪಡುವಂಥ ಒಂದು ವಿಚಾರ. ಅಂದರೆ ಆನೆಗಳು ಚೆನ್ನಾಗಿ ತಿಂತಾ ಇದೆ, ಪ್ಲಸ್ ನಮ್ಮ ತಾಲೀಮಿಗೂ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇರೋದಂಥದ್ದು ಇರುವುದು ಒಂದು ಸಂತೋಷ ಪಡಬೇಕಾಗಿರೋ ಒಂದು ವಿಚಾರ. ಥ್ಯಾಂಕ್ ಯು.